ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸಚಿವ ಕೆಎಸ್ ಈಶ್ವರಪ್ಪ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಇಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರರಿಂದ ಶೇಕಡ 40 ಕಮಿಷನ್ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿಯನ್ನ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಈ ಹಿಂದೆ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಬಟ್ಟ ಬಯಲು ಮಾಡಿದ್ರು. ನಿನ್ನೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ಅನುಮಾನಕ್ಕೆ ಕಾರಣ ಆಗಿದೆ ಹಾಗೂ ಈಶ್ವರಪ್ಪ ಅವರನ್ನ ಮೇಲ್ನೋಟಕ್ಕೆ ಆರೋಪಿ ಎಂದು ಮಾಧ್ಯಮಗಳು ತೋರಿಸುತ್ತವೆ. ಈ ಆತ್ಮಹತ್ಯೆ ಪ್ರಕರಣವನ್ನ ಈಶ್ವರಪ್ಪ ಅವರು ತಿರುಚುವ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಕೂಡಲೇ ಅವರನ್ನ ಸರ್ಕಾರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕೂಡಲೇ ಸಚಿವ ಈಶ್ವರಪ್ಪ ಅವರನ್ನ ಬಂಧಿಸಬೇಕು, ಆತ್ಮಹತ್ಯೆ ಪ್ರಕರಣವನ್ನ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಜೆಡಿಎಸ್ ಕಾರ್ಯಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಸಚಿವ ಈಶ್ವರಪ್ಪ ಅವರ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನಿಸಿದ ಪ್ರತಿಭಟನಾಕಾರರಿಗೆ ಪೊಲೀಸರು ಅವಕಾಶ ನೀಡಲಿಲ್ಲ. ನಂತರ ಮೆರವಣಿಗೆಯಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದೆ. ಇನ್ನು ಜೆಡಿಎಸ್ ಮುಖಂಡರಾದ ಕಾಂತರಾಜ್, ರಾಮಕೃಷ್ಣ, ಸುಬ್ಬೇಗೌಡ, ಎಚ್ ಪಾಲಾಕ್ಷಿ, ಏಳುಮಲೆ ಬಾಬು, ನರಸಿಂಹ, ವಾಜೀದ್, ಗೀತಾ ಸತೀಶ್, ಶಾಂತಾ ಸುರೇಂದ್ರ, ಪ್ರಸನ್ನಕುಮಾರ್, ರೇಖಾ ಚಂದ್ರಶೇಖರ್, ಉಷಾ ನಾಯ್ಕ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಮಾನ್ಯತೆ ಸಿಗದೆ ನಾನು ಇವತ್ತು ಮನನೊಂದು ಆತ್ಮಹತ್ಯೆ ಮಾಡ್ಕೊಂತಿದ್ದೀನಿ ಅಂತೇಳಿ ಭಾಳ ಸ್ಪಷ್ಟವಾಗಿ ಈ ಮಾಧ್ಯಮದ ಮೇಲೆ ಭರವಸೆ ಇಟ್ಟು ನಿಮಗೆ ಅವರು ಮಾಹಿತಿಯನ್ನು ಕೊಟ್ಟು ಸಾವಿ ಶರಣಾಗಿರೋದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಮಾಧ್ಯಮದಲ್ಲಿ ನಾನು ಕೈ ಮುಗಿದು ಕೇಳ್ತೇನೆ, ಕಿವಿ ಇಲ್ಲದಿರ ಸರ್ಕಾರ, ಕಣ್ಣಿಲ್ದಿರ ಸರ್ಕಾರ, ಮನಸ್ಸು ತಾಯಿ ಹೃದಯ ಇಲ್ದಿರೋ ಸರ್ಕಾರ ಇದು BJP ಸರ್ಕಾರ. ನೀವೆಲ್ಲರೂ ಕೂಡ ಈ ಸಾವಿಗೆ ನ್ಯಾಯ ಕೊಡಬೇಕು ಅಂತಂದರೆ ಮೊಟ್ಟ ಮೊದಲದಾಗಿ ಈ ಪ್ರಕರಣದ ಆರೋಪಿ ಈಶ್ವರಪ್ಪನವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ವಜಾಗೊಳಿಸಬೇಕು. ಅದ್ರ ಜೊತೆ ಜೊತೆಗೆ ಅವ್ರ ಮೇಲೆ ಈಗಾಗಲೇ FIR ಆಗಿದೆ, ಕಾನೂನು ಕ್ರಮ ಕಠಿಣವಾಗಿ ಜರುಗಿಸಿ ಅವರನ್ನ ಬಂಧಿಸುವಂಥ ಕೆಲಸ ಆಗಬೇಕು, ಅವ್ರ ಹೆಂಡತಿ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಸರ್ಕಾರ ಆ ಕಾಂಟ್ರಾಕ್ಟರ್ ಏನು ಮಾಡಿದ್ರು ಆ ಕಾಮಗಾರಿಯನ್ನು ಮಾನ್ಯತೆ ಕೊಟ್ಟು ಆ ಸರ್ಕಾರ ಅಧೀನದೊಳಗಡೆ ಅದನ್ನು ಸರಿ ಮಾಡಿ ಅವರಿಗೆ ಬಿಲ್ಲನ್ನು ಕೊಟ್ಟು ಆ ಕುಟುಂಬ ಉಳಿಸೋಂಥ ಕೆಲಸ ಆಗಬೇಕು ಅಂತೇಳಿ ಸಮಸ್ತ ಶಿವಮೊಗ್ಗದ JDS ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಈ ಮುಖಾಂತರ ಜಿಲ್ಲಾಧಿಕಾರಿಗಳು ಕೂಡ ಒತ್ತಾಯ ಕೊಡ್ತಾ ಇದ್ದೇವೆ. ಧನ್ಯವಾದ. ಇವತ್ತು ಈ ರಾಜ್ಯದಲ್ಲಿ ಪರ್ಸೆಂಟೇಜ್ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಸಂತೋಷನೆಂಬ ಒಬ್ಬ ಅಮಾಯಕ ಗುತ್ತಿಗೆದಾರ ಇವತ್ತು ನಮ್ಮ KS ಈಶ್ವರಪ್ಪನವರು ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅವರು ಸಂತೋಷ್ ಅವರು ಸಾಯ್ಬೇಕಾದ್ರೆ ತಾವು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ, ನನ್ನ ಸಾವಿಗೆ ಈಶ್ವರಪ್ಪನೇ ಕಾರಣ ಅಂತ. ಹಾಗಾಗಿ ಈಶ್ವರಪ್ಪರು ಈ ತಕ್ಷಣದಿಂದಲೇ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ನಮ್ಮ JDSನ ಜಿಲ್ಲಾ ಕಮಿಟಿ 10 ಒತ್ತಾಯಗಳನ್ನು ಮಾಡ್ತಾ ಇದೆ. ಏನಂತ ಅಂದರೆ ಈ ಕೂಡಲೇ ಏನು ಸತ್ತಂಥ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಆಗಬೇಕು. ಜೊತೆಗೆ ಈಶ್ವರಪ್ಪರವ್ರನ್ನ ತನಿಖೆಗೆ ಒಳಪಡಿಸ್ತಕ್ಕಂಥದ್ದು, ಜೊತೆಗೆ ಈ ಕೂಡಲೇ ಈಶ್ವರಪ್ಪರು ರಾಜೀನಾಮೆ ಕೊಡೋದ್ರ ಜೊತೆಗೆ ನ್ಯಾಯಾಂಗ ತನಿಖೆಯನ್ನು ಆಗಬೇಕು. ಯಾಕೆಂದರೆ ಇವತ್ತು ಶಾಸಕಾಂಗ ಕಾರ್ಯಾಂಗದ ಮೇಲೆ ಜನಗಳಿಗೆ ನಂಬಿಕೆ ಹೊರಟೋಗಿದೆ, ಆದರೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ. ಹಾಗಾಗಿ ನಾವು ಈಗ ನ್ಯಾಯಾಂಗದ ಮೇಲೆ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆಯನ್ನು ಆಗಬೇಕು ಅಂತ ನಾವು ಒಕ್ಕೊತ್ತಾಯವನ್ನು ಮಾಡ್ತಿದ್ದೀವಿ. ಜೊತೆಗೆ ಆ ತಾಯಿ